ನಮಸ್ಕಾರ ಬಸವೇಂದ್ರ ಚೆನ್ನಾಗಿದ್ದೀರಾ ಹಾಂ ಚೆನ್ನಾಗಿದ್ದೀರಾ ಹಾಂ ಬಸವೇಂದ್ರ ಮಳೆ ಏನಾದರೂ ಬಂತ ನಿನ್ನೆ ಏನಾದರೂ ಸಾ ಮೊನ್ನೆ ಮಳೆ ಬಂತು ನಿನ್ನೆ ಇಲ್ಲ ಮೊನ್ನೆ ಇಲ್ಲ ಒಂದು ಒಂದು ವಾರ ಮಳೆ ಆಯಿತು ಅದು ಈಗ ಶೇಂಗಾ ಬಿತ್ತಿದ್ವಿ ಆ ಮೊದಲೇ ಬರಬೇಕಾದ ಮಳೆ ಬಂದಿಲ್ಲ ಅದು ಏನು ನಿಮ್ಮದು ಜಾನುವಾರು ಏನಾದರೂ ಇದೆಯಾ ನೀವು ಆಕಳ ಅಥವಾ ಎತ್ತದವೆ ಎಲ್ಲ ನಮ್ಮ ಮೇವಿಲ್ಲ ಅವಕ್ಕೆ ಮೇವಿಗೆ ಏನು ಮಾಡ್ತೀರಿ ಈಗ ಈಗ ಮೇವಿಗೆ ಏನು ಮಾಡ್ತೀವಿ ಅಲ್ಲಿ ಇಲ್ಲಿ ಮೇಸ್ಕೊಂಡು ಬರ್ತೀವಿ ಸ್ವಲ್ಪ ಮೇಸ್ಕೊಂಡು ಬಂದು ಅಥ ಹುಲ್ಲು ಮೇರನ್ನು ಬೆಳೆದಿರುತ್ತೆ ಕೊಂಡ್ಕೊಂಡು ಬರ್ತೀವಿ ಅದನ್ನು ಹಾಕ್ತೀವಿ ನಮ್ಮದು ಜಮೀನಿದೆ ಆದ್ರೂ ಮಕ್ಕಳು ಮಾಡೋಂಗಿಲ್ಲ ಸ ಬಸವೇಂದ್ರ ಈಗ ನಿಮ್ಮ ಎಷ್ಟು ಜಾನುವಾರು ಎಷ್ಟಿದೆ ಈಗ ನಮ್ಮ ನೋಡಿ ಸ ನಮ್ಮ ಜಾನುವಾರು ಐದಿದ್ದವು ಐದಿದ್ದವ ಬಸವೇಂದ್ರ ಈಗ ಹಸುಗಳಿದೆ ಅಂತ ಹೇಳಿದ್ರಲ್ಲ ಏನು ಎತ್ತುಗಳನ್ನೆಲ್ಲ ಏನು ಜಮೀನು ಇದಕ್ಕೆ ಉಪಯೋಗಿಸ್ತಿದ್ರಲ್ವ ಆಮೇಲೆ ಈ ಇದು ಆಕಳು ಏನಾರು ಹಾಲು ಕೊಡ್ತಾ ಇದೆಯಾ ಅಥವಾ ರೋಗಗಳೇನಾರು ಬರ್ತದ ಅಂತ ಇಲ್ಲಿ ಹತ್ತಿರ ಯಾವ ಹಾಸ್ಪಿಟ್ಲ್ ಇದೆ ನಿಮಗೆ ಅಥವಾ ಅವರೇ ಬಂದು ಟ್ರೀಟ್ಮೆಂಟ್ ಮಾಡ್ತಾರಾ ನಿಮಗೆ ಹೇಗೆ ಆತ ಅನುಕೂಲತೆಗಳೆಲ್ಲ ಇದೆಯಾ ನಿಮಗೆ ಬಸವೇಂದ್ರ ಈಗ ನಿಮಗೆ ನಿಮ್ಮ ಮನೇಲಿ ಈಗ ಜಾನುವಾರುಗಳಿದ್ದಾವೆ ಈ ಎತ್ತುಗಳನ್ನಂತೂ ನೀವು ಏನು ಈಗ ನಿಮ್ಮ ಜಮೀನಲ್ಲಿ ಇದು ಬೇಸಾಯಕ್ಕೆ ಉಪಯೋಗಿಸ್ತೀರಿ ಮತ್ತು ಮನೆಗೆ ಹಾಲು ಏನಾದ್ರು ಹಾಲಿಗೆ ಈ ಆಕಳನ್ನೆಲ್ಲ ಸಾಕಿದ್ರೆ ಅವುಗಳ ಏನಾದ್ರು ಕಾಯಿಲೆಗಳೇನಾದ್ರು ಇದೆಯಾ ಅಥವಾ ಚರ್ಮ ರೋಗಗಳೇನಾದ್ರು ಇದೆಯಾ ಮತ್ತು ಈಗ ಚಿಕಿತ್ಸೆ ಹೆಂಗೆ ಇಲ್ಲಿ ಹತ್ತಿರದ ಆಸ್ಪತ್ರೆಗೆ ಅಥವಾ ಚಳಿಕರಿಗೆ ಹೊಡ್ಕೊಂಡು ಹೋಗ್ತೀರಾ ಹೇಗೆ ಅಂತ ಈಗ ಒಂದು ಆಕಳಕ್ಕೆ ಸ್ವಲ್ಪ ಗಾಯ ಆಗ್ತದೆ ಮೈ ಮೇಲೆ ಸ್ವಲ್ಪ ದದ್ದಾಗ್ತವೆ ಅದು ದದ್ದಾಗಿ ಮರಗಿಳಿ ಕುಚ್ಚಿ ಗಾಯ ಆಗ್ತದೆ ಅದಕ್ಕೆ ಏನು ಮಾಡ್ಬೇಕು ನಾವು ಅದು ಗುಳ್ಳೆ ಆಗುತ್ತಲ್ಲ ಆ ಗುಳ್ಳೆ ಆದ್ಮೇಲೆ ಏನು ಮತ್ತೆ ಹೋಗಿ ಉಜ್ತವೆ ಮರಕ್ಕೆ ಅದು ಗಾಯ ಆಗ್ತದೆ ಗಾಯ ಆದಮೇಲೆ ಬಗ್ಗೆ ಮಾಯಂಗಿಲ್ಲ ಅದು ಈಗ ಕೂಲು ಉದುತ್ತವೆ ಗಾಯನೂ ಆಗ್ತದೆ ಅದು ಅಂದಾಗ ಅದಕ್ಕೆ ಏನು ಔಷಧಿ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಅದಕ್ಕೆ ಏನು ಮಾಡ್ಬೇಕು ಅದಕ್ಕೆ ಬಸವೇಂದ್ರ ಈಗ ಏನಾಗಿದೆ ಅಂದರೆ ನಿಮ್ಮ ಹಸುಗಳಿಗೆ ಈ ಚರ್ಮ ಸಂಬಂಧಿತ ಕಾಯಿಲೆ ಬಂದಿದೆ ಅದಕ್ಕೆ ಅದಕ್ಕೆ ಮೊದಲೇ ಕಾರಣ ಅಂತ ಹೇಳಿದರೆ ನೀವು ಕಾಲ ಕಾಲಕ್ಕೆ ಅವಕ್ಕೆ ನೀರಿಂದ ಮೈ ತೊಳೆಯೋದೇ ಇರೋದು ಆಮೇಲೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳಿಂದನೂ ಅದು ಬರ್ತದೆ ಅದು ಈ ಚರ್ಮ ರೋಗನ ತಡೆಗಟ್ಟಕ್ಕೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಈಗ ಬೇವಿನ ಎಣ್ಣೆ ಇರ್ಬೋದು ಅಥವಾ ಹೊಂಗೆ ಎಣ್ಣೆನ ಅದನ್ನು ನಾವು ಪ್ರತಿದಿನ ಬೆಳಿಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಎಲ್ಲಿ ಅದು ಇದು ಚರ್ಮ ಇದು ಇದಾಗಿರುತ್ತೆ ನೀವು ಹೇಳಿದ್ರಲ್ಲ ಗಾಯ ಆಗಿರುತ್ತೆ ಅಥವಾ ಕೂದಲು ಜಾಗದಲ್ಲಿ ಅದನ್ನ ಹಚ್ಚಿದರೆ ಒಂದು ತಿಂಗಳಲ್ಲಿ ನೀವು ಬೆಳಿಗ್ಗೆ ಸಂಜೆ ಹಚ್ಚಿದರೆ ಅದು ಗುಣ ಆಗುತ್ತದೆ ಅದು ಬಸ್ಸೇ ನೋಡ್ತಿದ್ದೀರಲ್ಲ ಇದು ನೋಡ್ತಿದ್ದೀರಲ್ಲ ಇವಾಗ ಇದು ಹೊಂಗೆ ಎಣ್ಣೆ ಅದು ಹೊಂಗೆ ಎಣ್ಣೆ ಆದರೂ ಆಗ್ಬೋದು ಅಥವಾ ಬೇವಿನ ಎಣ್ಣೆನೂ ಸಿಗುತ್ತಲ್ಲ ಅದನ್ನಾದರೂ ಆಗುತ್ತೆ ಬಸ್ಸೇನೋರು ಈಗ ರೋಗ ಏನು ಬಂದಿರುತ್ತೆ ಚರ್ಮ ರೋಗ ಇಲ್ಲಿ ಏನು ನೋಡ್ತಿದ್ರೆ ಇದು ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆ ನಾವು ತೊಳ್ಬೇಕು ಅದನ್ನು ತೊಗೊಂಬಿಟ್ಟು ಏನು ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ನೀವು ಎಲ್ಲಿ ರೋಗ ಇದು ಬಂದಿರುತ್ತೆ ಚರ್ಮ ರೋಗ ಅದಕ್ಕೆ ಮೇಲ್ಮುಖವನ್ನಾಗಿ ಉಜ್ಜಬೇಕು ಅದನ್ನ ಹಚ್ಚಿಬಿಟ್ಟು ಇದನ್ನು ಅದು ಹೇಗೆ ಅಂತ ಒಂದ್ಸರಿ ತೋರಿಸ್ತೀನಿ ನೋಡೋಣ ನಿಮ್ಮ ಹಸುನ ತೋರಿಸಿ ನೋಡಿ ಈ ಚರ್ಮರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಗ್ತಕ್ಕಂಥ ಸಾಮಗ್ರಿಗಳಂದರೆ ಬೇವಿನೆಣ್ಣೆ ಅಥವಾ ಹೊಂಗೆ ಎಣ್ಣೆನ ಒಂದು ಕಾಲು ಲೀಟ್ರಷ್ಟು ತೊಗೊಳ್ಬೇಕು ಇದನ್ನು ನೀವು ಎಲ್ಲಿ ಚರ್ಮರೋಗ ಬಂದಿರುತ್ತದೆ ಆ ಜಾಗದಲ್ಲಿ ದಿನಕ್ಕೆ 2 ಸಾರಿ 2 ಸಾರಿನ ನಾವು ಹಚ್ಚಿಬಿಟ್ಟು ಮೇಲ್ಗಡೆ ಉಜ್ಜಬೇಕು ಅದನ್ನ ಚರ್ಮರೋಗ ವಾಸಿಯಾಗಲವರೆಗೂ ನೀವು 1 ತಿಂಗಳು ಇರ್ಬೋದು ಅಥವಾ 15 ತಿಂಗಳವರೆಗೂ ನೀವು ಅದನ್ನು ಈ ಒಂದು ಎಣ್ಣೆಯನ್ನು ಲೇಪನ ಮಾಡಿಬಿಟ್ಟು ಉಜ್ತಾನೆ ಇರಬೇಕಾಗುತ್ತೆ ನೋಡಿ ನೋಡಿ ಇಲ್ಲಿ ಕುದುರೆ ಕುದುರಿದಲ್ಲ ಅದಕ್ಕೆ ಈಗ ಈ ಹೊಂಗೆ ಎಣ್ಣೆ ತೊಗೊಂಬಿಟ್ಟು ಇಲ್ಲಿ ಹಚ್ಚಿಬಿಟ್ಟು ಮತ್ತೆ ಎಲ್ಲ ಹಚ್ಚಿರಿ ಹಿಂಗೆ ಹಚ್ಚಿಬಿಟ್ಟು ಮೇಲ್ಗಡೆ ಸ್ವಲ್ಪ ಉಜ್ತಾ ಇರ್ಬೇಕು ನೀವು ಆಮೇಲೆ ನೀವು ಕೊಟ್ಟಿಗೆನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು ಇದು ಅವಾಗ ತೊಳಿತಾ ಇರ್ಬೇಕು ಮೈನ ಅವಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅದು ಆ ಚರ್ಮ ರೋಗ ಎಲ್ಲ ಕಂಟ್ರೋಲ್ ಆಗುತ್ತೆ ನಮಗೆ ಪರವಿಲ್ಲ ಅನ್ಸ್ಕೊಂತ ಒಂದು ನಮ್ಮನಾಗಿ ನಮಗೆ ಸಂತೋಷ ಆಗೈತೆ ನಿಮ್ಗೆ ನಮಸ್ಕಾರ ಸರ್ ನಮಸ್ಕಾರ ಈ ಜಾನುವಾರುಗಳಿಗೆ ಬರ್ತಕ್ಕಂಥ ಚರ್ಮ ರೋಗಗಳನ್ನು ನಾವು ಹಲವಾರು ರೀತಿಯಾಗಿ ನಿಯಂತ್ರಣ ಮಾಡ್ಬೋದು ಮೊದಲನೇದಾಗಿ ಜಾನುವಾರು ಏನು ನಾವು ಸಾಕಣೆ ಮಾಡ್ತೀವಲ್ಲ ಅದನ್ನು ಸ್ವಚ್ಛವಾಗಿಟ್ಕೊಂಡಿರ್ಬೇಕು ಹಾಗೆ ಆ ಕೊಟ್ಟಿಗೆನ ಅಲ್ಲ ಜಾನುವಾರುಗಳನ್ನು ಆವಾಗವಾಗ ಮೈಯನ್ನು ತೊಳಿತಾ ಇರಬೇಕು ಮೈ ತೊಳಿತಾ ಇರಬೇಕು ಮೂರನೇದಾಗಿ ಜಾನುವಾರುಗಳನ್ನ ಬಂದಿರತಕ್ಕಂಥ ಜಾನುವಾರುಗಳಿಗೆ ಸೂಕ್ತ ರೀತಿಯಲ್ಲಿ
ಚಿಕಿತ್ಸೆ ಮೀನ್ಸು ನಾವು ಔಷಧಿಯನ್ನ ಹಚ್ಚಿ ಗುಣಪಡಿಸ್ಬೇಕು ಅವ್ರನ್ನ, ಇಲ್ಲ ಅಂದ್ರೆ ಬೇರೆಯವ್ರಿಗೂ ಬರೋ ಚಾನ್ಸಸ್ ಇರುತ್ತೆ. ಜಾನುವಾರುಗಳಲ್ಲಿ ಈ ಚರ್ಮರೋಗ ಅನ್ನೋದು ಸಾಮಾನ್ಯವಾಗಿ ಬರ್ತಾ ಇರ್ತಾರೆ ಹಳ್ಳಿಗಳಲ್ಲಿ. ಈ ಕ್ಲೀನ್ನೆಸ್ ಅದು ಸ್ವಚ್ಛತೆಯನ್ನು ಕಾಪಾಡಲಿಲ್ಲ ಅಂದರೆ ಕೊಟ್ಟಿಗೆನ ಅದು ಸಾಧಾರಣವಾಗಿ ಅದು ಜಾನುವಾರುಗಳು ಬರ್ತಾರೆ ಅದು. ಆದ್ದರಿಂದ ನಾವು ರೈತರು ಬಹುಮುಖ್ಯ ಅಂದರೆ ಕೊಟ್ಟಿಗೆನ ಭಾರಿ ಕ್ಲೀನಾಗಿ ದಿನಕ್ಕೆ ಎರಡು ಸಾರಿ ಅಥವಾ ನೀರಲ್ಲಿ ತೊಳಿತಾ ಇರಬೇಕು. ಮತ್ತು ಜಾನುವಾರುಗಳನ್ನೂ ಸಹಿತ ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಅದು ಅವಕ್ಕೆ ಸ್ನಾನ ಮಾಡಿಸ್ಬೇಕು. ಹಾಗೆ ಅವಕ್ಕೆ ಬೆಳಕಿನ ವ್ಯವಸ್ಥೆ ಇರಬೇಕು, ಬೆಳಕು ಗಾಳಿ ಆ ಕೊಟ್ಟಿಗೆಗೆ ಒದಗಿಸ್ಬೇಕು ಅವರಿಗೆ ಬೆಳಕು ಗಾಳಿ. ಹಾಗೆ ಯಾವಾಗ ನಮಗೆ ಈಗ ಚರ್ಮರೋಗ ಬರುತ್ತೆ ತಕ್ಷಣ ಅವಕ್ಕೆ ಒಂದು ಉಲ್ಬಣ ಆಗದ್ರೂ ಮತ್ತು ಬೇರೊಂದು ಜಾನುವಾರಿಗೆ ಬರೋಕ್ಕಿಂತ ಮೊದಲೇ ಯಾವ್ದು ಬಂದಿರುತ್ತೆ ಅದನ್ನು ಸೂಕ್ತವಾಗಿ ಔಷಧಿಯನ್ನು ಅಥವಾ ಯಾವುದಾದ್ರು ಚಿಕಿತ್ಸೆ ಕೊಡಿಸ್ಬಿಟ್ಟು ಅದನ್ನ ಗುಣಪಡಿಸ್ಬೇಕು. ರೈತ ಬಾಂಧವರು ಈಗ ನಾವೇನು ನಿವಾರಣಾ ಕ್ರಮಗಳು ಮತ್ತು ಚರ್ಮರೋಗ ಹೇಗೆ ತಡೆಗಟ್ಟೋದು ಅದ್ರ ಬಗ್ಗೆ ಇಷ್ಟೊತ್ತು ನಿಮಗೆ ತಿಳಿಸ್ಕೊಟ್ಟಿದ್ವಿ. ದಯವಿಟ್ಟು ನೀವು ನಿಮ್ಮಲ್ಲೇ ಇರ್ತಕ್ಕಂಥ ಕೆಲವೊಂದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಇದು ಔಷಧಿಗಳನ್ನು ಬಳಸ್ಕೊಂಡು ಆ ಚರ್ಮರೋಗವನ್ನು ಅದು ಹೇಗೆ ತಡೆಗಟ್ಟೋದನ್ನು ಇದು ತಡೆಗಟ್ಟಬೇಕು ನೀವು. ಇದನ್ನು ನೀವು ದಯವಿಟ್ಟು ಮಾಡ್ತೀರಂತ ಅಂದ್ಕೊಂಡ್ಬಿಟ್ಟು ತಮಗೆಲ್ಲ ಧನ್ಯವಾದಗಳನ್ನ ಅಷ್ಟೇ.